ಸ್ನೇಹಿತರೆ ಮೊದಲ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಪಾಲಿಮೈಡ್ ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಸರಿಯಾಗುತ್ತೆ ನೈಲಾನ್ ಅನ್ನು ಪಾಲಿಮೈಡ್ ಅಂತ ಕರೀತಾರೆ ಸೊ ಎರಡನೇ ಪ್ರಶ್ನೆ ಆಪ್ಟಿಕಲ್ ಫೈಬರ್ ಗಳನ್ನು ಮುಖ್ಯವಾಗಿ ಇವುಗಳಲ್ಲಿ ಯಾವುದಕ್ಕೆ ಬಳಸಲಾಗ್ತದೆ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ಸರಿಯಾಗುತ್ತೆ ಸಂವಹನದಲ್ಲಿ ಈ ಒಂದು ಆಪ್ಟಿಕಲ್ ಫೈಬರ್ ಗಳನ್ನು ಬಳಸ್ತಾರೆ ಅದೇ ರೀತಿ ಈ ಒಂದು ಆಪ್ಟಿಕಲ್ ಫೈಬರ್ಗಳು ಯಾವ ತತ್ವದ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸ್ತವೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಇದು ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವದ ಆಧಾರದ ಮೇಲೆ ಈ ಒಂದು ಆಪ್ಟಿಕಲ್ ಫೈಬರ್ಗಳು ತನ್ನ ಕೆಲಸವನ್ನು ನಿರ್ವಹಿಸ್ತವೆ ಸೊ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ರಯಾನ್ ರಾಸಾಯನಿಕವಾಗಿ ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇದಕ್ಕೆ ಉತ್ತರ ಬಂದು ರಯಾನ್ ಒಂದು ಸೆಲ್ಯುಲೋಸ್ ಆಗಿದೆ ಸೊ ಆಪ್ಷನ್ ಸರಿಯಾಗುತ್ತೆ ಸೊ ನಾಲ್ಕನೇ ಪ್ರಶ್ನೆ ಗಾಜಿನ ಗಾಳಿಯ ಗುಳ್ಳೆಗಳನ್ನು ಅದರ ತಯಾರಿಕಾ ಸಮಯದಲ್ಲಿ ತೆಗೆಯಲು ಈ ಕೆಳಗಿನ ಯಾವುದನ್ನು ಬಳಸಲಾಗ್ತದೆ ಸೊ ಇದು ಸಹ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಸರಿಯಾಗುತ್ತೆ ಆರ್ಸನ್ ಎಸ್ ಆಕ್ಸೈಡ್ ಅನ್ನು ಬಳಸ್ತಾರೆ ಸೊ ಐದನೇ ಪ್ರಶ್ನೆ ಡೌನ್ ಸಿಂಡ್ರೋಮ್ ನಲ್ಲಿರುವ ಕ್ರೋಮೊಸೋಮ್ ಗಳ ಎಷ್ಟು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಸರಿಯಾಗುತ್ತೆ ನಲವತ್ತೇಳು ಕ್ರೋಮೋಸೋಮ್ ಗಳು ಕಂಡು ಬರ್ತವೆ ಸೊ ಆರನೇ ಪ್ರಶ್ನೆ ಮಳೆ ನೀರು ಸ್ವಲ್ಪ ಮಟ್ಟಿಗೆ ಡ್ಯಾಶ್ ಹೆಚ್ಚಿಸಲು ಸಹಾಯ ಮಾಡ್ತದೆ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಸರಿಯಾಗುತ್ತೆ ಕ್ಯಾಲ್ಸಿಯಂ ಮಟ್ಟವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಈ ಒಂದು ಮಳೆ ನೀರು ಸಹಾಯ ಮಾಡ್ತದೆ ಅದೇ ರೀತಿ ಏಳನೇ ಪ್ರಶ್ನೆ ಮಂಪ್ಸ್ ನಿಂದ ಉಂಟಾಗುವ ರೋಗ ಅಂದ್ರೆ ಮಂಪ್ಸ್ ಯಾವುದರಿಂದ ಬರುವಂತ ರೋಗ ಆಗಿದೆ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಸರಿಯಾಗುತ್ತೆ ವೈರಸ್ ನಿಂದ ಬರುವಂತ ರೋಗ ಮಂಪ್ಸ್ ಆಗಿದೆ ಸ್ನೇಹಿತರೆ ಎಂಟನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದು ಭಾರತದಲ್ಲಿ ಕೋಳಿಗಳ ಸಾಮಾನ್ಯ ರೋಗ ಯಾವುದಾಗಿದೆ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿರುಗುತ್ತೆ ಕೋಳಿಗಳ ಒಂದು ಸಾಮಾನ್ಯ ರೋಗ ರಾಣಿಕೇತ ಆಗಿದೆ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಸಾರಜನಕವನ್ನು ಪರಿಸರ ವ್ಯವಸ್ಥೆಗಳಲ್ಲಿ ಕೆಳಗೆ ಏಳಲಾದ ರೀತಿಗಳಲ್ಲಿ ಸ್ಥಿರಗೊಳಿಸಲಾಗ್ತದೆ ಈ ಒಂದು ಹೇಳಿಕೆಗಳಲ್ಲಿ ಯಾವುದು ಸುಳ್ಳಾಗಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಇದಕ್ಕೆ ಉತ್ತರ ಬಂದು ಡಿನೈಟ್ರಿಫಿಕೇಶನ್ ಒಂದು ಸುಳ್ಳಾಗಿದೆ ಆಪ್ಷನ್ ಡಿ ತಪ್ಪಾಗುತ್ತೆ ಅದೇ ರೀತಿ ಹತ್ತನೇ ಪ್ರಶ್ನೆ ಇದು ಸಹ ಬಹಳ ಮುಖ್ಯವಾದದ್ದು ಗಾಳಿಯಿಂದ ಪರಾಗ ಸ್ಪರ್ಶವನ್ನು ಏನಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಸರಿಯಾಗುತ್ತೆ ಅನಿಮೋಫಿಲಿ ಅಂತ ಕರೀತಾರೆ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಹಾರ್ಮೋನ್ ಇನ್ಸುಲಿನ್ ಒಂದು ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಇದು ಇದಕ್ಕೆ ಉತ್ತರ ಬಂದು ಹಾರ್ಮೋನ್ ಇನ್ಸುಲಿನ್ ಒಂದು ಪೆಪೈಡ್ ಆಗಿದೆ ಆಪ್ಷನ್ ಸಿ ಸರಿಯಾಗುತ್ತೆ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಗಾಳಿಯು ಗಾಳಿಯಲ್ಲಿ ಇರುವುದರಿಂದ ಇತ್ತಾಳೆ ಗಾಳಿಯಲ್ಲಿ ಬಣ್ಣವನ್ನು ಕಳೆದುಕೊಳ್ತದೆ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇದಕ್ಕೆ ಉತ್ತರ ಒಂದು ಆಪ್ಷನ್ ಬಿ ಸಿರಿಯಾಗುತ್ತೆ ಹೈಡ್ರೋಜನ್ ಸಲ್ಫೇಟ್ ಇರುವುದರಿಂದ ನಾವೇನಾದರೂ ಇತ್ತಾಳೆಯನ್ನು ಗಾಳಿಯಲ್ಲಿ ಇಟ್ಟರೆ ಅದೇನಾಗುತ್ತೆ ಅಂದ್ರೆ ತನ್ನ ಬಣ್ಣವನ್ನು ಕಳೆದುಕೊಳ್ತದೆ ಸೊ ಇದಕ್ಕೆ ಉತ್ತರ ಆಪ್ಷನ್ ಬಿ ಆಗುತ್ತೆ ಸೊ ಹನ್ನೆರಡನೇ ಪ್ರಶ್ನೆ ವಿದ್ಯುತ್ ಬಲ್ಪಿನಲ್ಲಿ ಸಾಮಾನ್ಯವಾಗಿ ತುಂಬಿದ ಅನಿಲ ಯಾವುದು ಇದಕ್ಕೆ ಉತ್ತರ ಆಪ್ಷನ್ ಎ ಸಿರಾಗುತ್ತೆ ನೈಟ್ರೋಜನ್ ಅಥವಾ ಸಾರ್ವಜನಿಕವನ್ನು ತುಂಬುತ್ತಾರೆ ಆಪ್ಷನ್ ಎ ಸರಿ ಆಗುತ್ತೆ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಯಾವ ಅನಿಲವನ್ನು ಹಸಿರು ಮನೆ ಅನಿಲ ಎಂದು ಕರೆಯಲಾಗುವುದಿಲ್ಲ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ಹೈಡ್ರೋಜನ್ ಅನ್ನ ಹಸಿರು ಮನೆ ಅನಿಲ ಅಂತ ಕರೆಯೋದಿಲ್ಲ ಅದೇ ರೀತಿ ಮೀತನ್ನು ಸಹ ಹಸಿರು ಮನೆ ಅನಿಲ ಅಂತ ಕರೀತಾರೆ ಆಕ್ಸೈಡ್ ಆಕ್ಸೈಡ್ನ್ನು ಕರೀತಾರೆ ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ನು ಸಹ ಹಸಿರು ಮನೆ ಅನಿಲ ಅಂತ ಕರೀತಾರೆ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆ ಮಳೆಯ ಹನಿಗಳು ಗೋಳಾಕಾರದ ಆಕಾರವನ್ನು ಪಡೆದುಕೊಳ್ತವೆ ಸೊ ಯಾಕೆಂದರೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಸಿರಾಗುತ್ತೆ ಮೇಲ್ಮೈ ಒತ್ತಡದಿಂದ ಸೊ ಹದಿನೈದನೇ ಪ್ರಶ್ನೆ ಕಾಂಕ್ರೀಟ್ ರಸ್ತೆಗಿಂತ ಮಂಜುಗೆಡ್ಡೆಯ ಮೇಲೆ ನಡೆಯುವುದು ಹೆಚ್ಚು ಕಷ್ಟಕರ ಯಾಕೆಂದರೆ ಸೊ ಇದು ಸಹ ಬಹಳ ಇಂಪಾರ್ಟೆಂಟ್ ಇದು ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಸಿರಾಗುತ್ತೆ ಮಂಜುಗೆಡೆ ಮತ್ತು ಪಾದಗಳ ಒತ್ತುವಿಕೆಯ ನಡುವೆ ಬಹಳ ಕಡಿಮೆ ಘರ್ಷಣೆ ಇರುವುದರಿಂದ ಇದಕ್ಕೆ ಉತ್ತರ ಆಗುತ್ತೆ ಸ್ನೇಹಿತರೆ ಮುಂದೆ ಹದಿನಾರನೇ ಪ್ರಶ್ನೆ ಬೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಬಂದು ಸಾಮಾನ್ಯ ರಕ್ತದ ಗುಂಪು ಓ ಪಾಸಿಟಿವ್ ಆಗಿರುತ್ತೆ ಆಪ್ಷನ್ ಬಿ ಬಂದು ಅಪರೂಪದ ರಕ್ತದ ಗುಂಪು ಎ ಬಿ ನೆಗೆಟಿವ್ ಆಗಿರುತ್ತೆ ಸೊ ಆಪ್ಷನ್ ಸಿ ಬಂದು ಓ ನೆಗೆಟಿವ್ ಗುಂಪು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ ಅದೇ ರೀತಿ ಎ ಬಿ ಪಾಸಿಟಿವ್ ಗುಂಪು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ ಸೊ ಇದು ಸಹ ಎಲ್ಲ ಸಹ ಸರಿಯಾಗಿದೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ಇವೆಲ್ಲವೂ ಸರಿಯಾಗಿದೆ ಸೊ ಹತ್ತೊಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದನ್ನು ಮರದ ಆಲ್ಕೋಹಾಲ್ ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಅಂತ ಆಗುತ್ತೆ ಅಂದ್ರೆ ಮೆಥೆನಾಲ್ ಸೊ ಇದನ್ನ ಮರದ ಆಲ್ಕೋಹಾಲ್ ಅಂತ ಕರೀತಾರೆ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಓಜನ್ ಸವಕಳಿಗೆ ಕಾರಣವಾಗಿದೆ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಸಿರಾಗುತ್ತೆ ಕ್ಲೋರೋಫ್ಲೋರೋ ಕಾರ್ಬನ್ ಆಗಿದೆ ಅಂದ್ರೆ ಸಿ ಎಫ್ ಸಿ